ಕೋಲಾರ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಮತ ಬಾಂಧವರಿಗೆ ಒಂದು ವಿಷಯವನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ನಾನು ಕಳೆದ ಒಂದು ವಾರದಿಂದ JDS ಅಭ್ಯರ್ಥಿಯವರಾದ ಶ್ರೀಯುತ CMR ಶ್ರೀನಾಥ್ ಅವರ ಜೊತೆ ಮನೆ ಮನೆಗೆ ಚುನಾವಣಾ ಪ್ರಚಾರ ಕೈಗೊಂಡಿದ್ದೀನಿ. ಯಾವ ಹಳ್ಳಿಯಲ್ಲಿ ನೋಡಿದ್ರು JDS 100-95% ಇವತ್ತು ಮತದಾರರು ತುಂಬ ಹುಮ್ಮಸ್ನಲ್ಲಿದ್ದಾರೆ. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ BJP ಅಲ್ಲ, ಹೊರತೂರು ಬಂದಂತೂ ಒಂದು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಈ ವಿಷಯನ ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಹೋಗಿ, ಚಿಕ್ಕರಾಯಪ್ಪ ಏನು ಇವತ್ತು ಸಾವಿರಾರು ಕೋಟಿ ಮಾಡಿ ಜೈಲಿಗೆ ಹೋಗಬೇಕಾಗಿದ್ದನು, ಇವತ್ತು ಸ್ವೇಚ್ಛೆಯಾಗಿ ಸ್ವಚ್ಛಂದವಾಗಿ ನಾನೇನು ತಪ್ಪು ಮಾಡಿಲ್ಲ ಅಂಥೇಳಿ ಓಡಾಡ್ಕೊಂಡಿದ್ದಾನೆ. ಅವನು ED ಅವರು ಹಿಡಿಯೋಕೆ ಹೋದಾಗ ಇದೇ ಮಾನ್ಯ ಸಿದ್ದರಾಮಯ್ಯನವರು ಮತ್ತು IPS ಅಧಿಕಾರಿ ಕೆಂಪಯ್ಯನವ್ರ ಮನೆಯಲ್ಲಿ ಇಬ್ಬರು ಇಟ್ಕೊಂಡು ಪ್ರೊಟೆಕ್ಷನ್ ಕೊಟ್ಟು ಅದನ್ನ ಸಿಗ್ದಂಗೆ ಮಾಡಿದ್ರು. ಇಂಥ ವ್ಯಕ್ತಿ ಇವತ್ತು ಏನು ಆತನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಎಲ್ಲಿ ನೋಡಿದ್ರು JDS ಇದೆಯಲ್ಲ ಅಂದಾಗ ಆತನು ಯಾವ ರೀತಿ ಮಾತಾಡ್ತಾನಂದರೆ, ರೇ ಕಾಂಡಿದ್ದೀನಿ ಸುಮ್ಮನೆ ರೇ, ಈ ಕ್ಷೇತ್ರದ ಮತದಾರರು ನಾಯಿಗೆ ತುಕ್ಕಡ ಹೊಡೆದ್ರೆ ಅಂದರೆ ಮೂಳೆ ಹಾಕಿದ್ರೆ ಯಾವ ಥರ ಬಲ್ಲ ಮುದ್ರಕೊಂಡು ಬರ್ತೈತೋ ಅದೇ ರೀತಿ ದುಡ್ಡು ಬಿಸಾಕ್ತೀನಿ ರೀ, ದುಡ್ಡು ಬಿಸಾಕಿ ನಾನು ಮತ ಖರೀದಿ ಮಾಡ್ತೀನಿ, ಹೋಗ್ರಿ ಹೋಗ್ರಿ, ನನಗೆ ಗೊತ್ತು ಯಾವ ಥರ ಚುನಾವಣೆ ನಡೆಸ್ಬೇಕಂತ ಈ ಒಂದು ದರ್ಪದ ಮಾತುಗಳನ್ನ ಆಡಿದ್ದಾನಂತ ನನಗೆ ಗೊತ್ತಾಯಿತು. ತುಂಬ ಬೇಸರ ಆಗ್ತಾ ಇದೆ. ನಮ್ಮ ಜನ ಈ ರೀತಿ ಇಷ್ಟು ಕೀಳುಮಟ್ಟಕ್ಕೆ ಹೋಲಿಸಿದರೆ ಇನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಇವ್ರು ನಡ್ಕೊಳ್ತಾರಂತ ಈ ಒಂದು ಇದರಲ್ಲಿ ಗೊತ್ತಾಗುತ್ತೆ. ಅಲ್ಲಿಗೆ ನಾಯಿಗಳಿಗೆ ಟುಕಡ ಹೊಡೆಯೋ ಥರ ಮೂಳೆ ಹೊಡೆಯೋ ಥರ ನಮಗೆ ನಮ್ಮ ಮತದಾರ ಬಂಧುಗಳಿಗೆ ಇವತ್ತು ದುಡ್ಡನ್ನ ಆಸೆ ತೋರಿಸಿ ಆಸಾಮಿಷ ತೋರಿಸಿ ಅನೈತಿಕ ರಾಜಕಾರಣ ಮಾಡೋಕ್ಕೆ ಬಂದಿದ್ದಾನೆ ಇಂಥ ಪುಣ್ಯಾತ್ಮ. ಈ ಪುಣ್ಯಾತ್ಮನಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಮತದಾರರು ಖಂಡಿತವಾಗಿ ಒದ್ದು ಓಡಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಿಕ್ಕರಾಯಪ್ಪ ಅವ್ರಿಗೆ ಹೇಳೋದಿಷ್ಟೇ, ಸ್ವಾಮಿ ತಾವು ಏನು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿಟ್ಕೊಂಡಿದ್ದೀರೋ ಅದನ್ನು ನಮ್ಮ ಜನ ತಗೊಳ್ಬೋದು, ತಗೊಂಡು ನಿನಗೆ ತಕ್ಕವಾದ ಪಾಠ ಸಿದ್ದರಾಮಯ್ಯನ ಮನೆಗೆ ಓಡಿಸೋಂಥ ಕೆಲಸ ಮಾಡ್ತಾರೆ. ಓಟ್ ಮಾತ್ರ ಮಾಡೋದಿಲ್ಲ, ನೀನು ಕೊಟ್ಟರೆ ಬೇಡ ಅನ್ನೋದಿಲ್ಲ, ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಯಾವ ರೀತಿ ಇವತ್ತು ಎಷ್ಟು ಕೇಳುವಾಗಿ ಲಘುವಾಗಿ ನಮ್ಮ ಕ್ಷೇತ್ರದ ಮತದಾನ ಮಾತಾಡಿದ್ದೀರೋ ಅದೇ ರೀತಿ ನಾವು ಚಾಲೆಂಜಾಗಿ ತಗೊಂಡು ನಮ್ಮ ತಾಕತ್ ಏನಂತ ಮುಂದಿನ ಚುನಾವಣೆಯಲ್ಲಿ ತೋರಿಸಿ ಸಿದ್ದರಾಮಯ್ಯನ ಅವರು ಹುಟ್ಟೂರಾದ ಸಿದ್ದರಾಮಯ್ಯನ ಉಂಡಿಗೆ ಕಳಿಸೋದ್ರಲ್ಲಿ ಸಂಶಯನೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.